ನಮ್ಮಪ್ಪನ ಮೇಲೆ ಆಣೆ ಯಾಕೆ ಮಾಡ್ತಾರೆ? ನಮ್ಮಪ್ಪನನ್ನ ಅವರಿಗೆ ಯಾವಾಗ ಕೊಟ್ಟಿದ್ದೇವೆ? ಬೇಕಿದ್ರೆ ಅವರಪ್ಪನ ಮೇಲೆ ಆಣೆ ಮಾಡಲಿ ಎಂದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, ಸಿಎಂ ಸಿದ್ದರಾಮಯ್ಯನವರ ಘೋಷಣೆಗಳು ಬರೀ ಬೋಗಸ್ ಘೋಷಣೆಗಳು ಎಂದರು. ಧರ್ಮವನ್ನ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ, ಧರ್ಮದ ಹೆಸರಿನಲ್ಲಿ ರಕ್ತದ ಓಕುಳಿ ಆಗ್ತಾ ಇದೆ, ಹಲವು ಜನರ ಕೊಲೆಗಳು ನಡೀತಾ ಇದೆ, ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಕೋಮು ಗಲಭೆಗಳು ಯಾಕೆ ನಡೀತಾ ಇವೆ, ಹುಬ್ಬಳ್ಳಿ ಬಾಗಲಕೋಟೆ ಬೆಳಗಾವಿಯಲ್ಲಿ ಯಾಕಿಲ್ಲ ಎಂದು ಪ್ರಶ್ನೆ ಮಾಡಿದರು. ಬಿಜೆಪಿಯವರು ಯಡಿಯೂರಪ್ಪನವರು ಅವರ ಅಪ್ಪನಾಡೆ ಮುಖ್ಯಮಂತ್ರಿ ಆಗಲ್ಲ ಅಂತ, ಕುಮಾರಸ್ವಾಮಿ ಅವರ ಅಪ್ಪನಾಡೆ ಮುಖ್ಯಮಂತ್ರಿ ಆಗಲ್ಲ ಅಂತ, ನಮ್ಮ ಅಪ್ಪಿರ್ನ ಇವ್ರು ಯಾವಾಗ ತಗೊಂಡ್ರು? ಇವ್ರಿಗೆ ಯಾರು ಕೊಟ್ಟಿರೋ ನಮ್ಮಪ್ಪನ್ನ? ಇವ್ರು ಏನಾದ್ರು ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅಪ್ಪನಾಣೆ ಮಾಡೋದಾದ್ರೆ ಅವರಪ್ಪನ ಮೇಲೆ ಹಣೆ ಮಾಡಬೇಕು. ಸಿದ್ದರಾಮಯ್ಯನವರು ನಮ್ಮಪ್ಪನ ಮೇಲೆ ಹಣೆ ಮಾಡೋದ್ರೆ ಯಾಕೆ ಹೇಳ್ತಾರೆ? ಅದೇ ಇರ್ತಕ್ಕಂಥದ್ದು, ಅವ್ರಿಗೆ ಗೊತ್ತಿದೆ ನಾವು ಮುಖ್ಯಮಂತ್ರಿ ಆಗಿ ಗ್ಯಾರಂಟಿ ಅಂತೇಳಿ. ಈ ಬಾರಿ ಜನ ತೀರ್ಮಾನ ಮಾಡಿದ್ದಾರೆ, ಇವರೇನು ನಾಲ್ಕೂವರೆ ವರ್ಷ ಆಡಳಿತ ನಡೆಸಿದ್ರಲ್ಲ, ಯಾವ ರಕ್ಷಣೆ ಕೊಟ್ಟಿದ್ದಾರೆ? ನಾನು ನಿನ್ನೆ ಹೇಳಿದೆ ಕಾಗವಾಡದಲ್ಲಿ, ಆ ರಾಯಬಾಯಿ ಕಾಲೋಕ್ನ ನೇಣು ಹಾಕ್ಸಿದ್ರಲ್ಲ, ರಕ್ಷಣೆ ಕೊಟ್ರ ಸಿದ್ದರಾಮಯ್ಯನವರು? ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ರಕ್ಷಣೆ ಕೊಡದೇ ಇದ್ದರು, ಈ ನಾಡಿನ ಸಾಮಾನ್ಯ ಪ್ರಜೆಗೆ ಎಲ್ಲಿಂದ ರಕ್ಷಣೆ ಕೊಡ್ತಾರೆ? ಇವರು ಡೋಂಜಿ ಭಾಷಣ ಇವ್ರನ್ನ ನೋಡ್ತಾ ಇದ್ದೆ, ಇವ್ರ ಭಾಷಣಗಳು ಏನಿದೆ ಅಂತ, ಆ ಭಾಷಣದಲ್ಲಿ ಯಾವ ಸತ್ವಗಳು ಇಲ್ಲ. ಅಲ್ಲಿ ಸಿದ್ದರಾಮಯ್ಯನ ಭಾಷಣದಲ್ಲಿ ಒಂದೇ ನಿರಂತರ ಹೋಗ್ತಾ ಇದ್ರು, ಒಂದು ಹೇಳೋದವ್ರು ಎಲ್ಲ ಕಡೆ ಬಿಜೆಪಿಯವ್ರ ಬಗ್ಗೆ, ಸೈಕಲ್ ಕೊಟ್ರಂತೆ ಸೀರೆ ಕೊಟ್ರಂತೆ, ಸೀರೆ ಕೊಟ್ರಂತೆ ಸೈಕಲ್ ಕೊಟ್ರಂತೆ, ಇವ್ರ ಅನ್ನ ಬಗ್ಗೆ ಕೊಟ್ರಂತೆ, ಅದೇ ಸೀರೆ ಬಗ್ಗೆ ಕೊಟ್ರಂತೆ, ಇವ್ರದ್ದು ಅದು ಕಾರ್ಯಕ್ರಮ. ಅನ್ನ ಬಗ್ಗೆ ಕೊಡ್ತಕ್ಕಂಥದ್ದು ಬುಕ್ಕಟ್ಟೆ ಇಟ್ಕೊಂಡಿರ್ಬೋದು, ಆದರೆ ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂದ ಮೇಲೆ ಪ್ರತಿಯೊಂದು ಸರ್ಕಾರಗಳ ಜವಾಬ್ದಾರಿ ಇದೆ. ಇವತ್ತು ಕ್ಷೀರ ಭಾಗ್ಯದಲ್ಲಿ 75 ಲಕ್ಷ ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥ ಬಾಟ್ಲು ಏನು ಉತ್ಪಾದನೆ ಮಾಡ್ತಾರೆ, ಎಣ್ಣನ ನಿಮ್ಮ ಎಣ್ಣೆನ, ಅದಕ್ಕೆ 50 ರೂಪಾಯಿ ಟ್ಯಾಕ್ಸು. ಇಲ್ಲಿ ಒಂದು ಕಡೆ ಅನ್ನ ಭಾಗ್ಯದ ಹೆಸರಲ್ಲಿ 21 ರೂಪಾಯಿ ಬೆನಿಫಿಟ್ ಸಿಗ್ತಿದೆ ರೈತನಿಗೆ, ಬಡವರಿಗೆ. ಕ್ಷೀರ ಭಾಗ್ಯದ ಹೆಸರಲ್ಲಿ ಮಕ್ಕಳು ಒಂದು 50 ರೂಪಾಯಿ ಬೆನಿಫಿಟ್ ಕೊಡ್ತಾರೆ, ಅದೇ ಇಲ್ಲಿ ಮದ್ಯದ ದರನ ಒಂದು ಬಾಟ್ಲು ಬೆಲೆ 10 ರೂಪಾಯಿ 15 ರೂಪಾಯಿ ಇರೋದನ್ನ 75 ರೂಪಾಯಿ ತಗೋತಾವ್ರಲ್ಲ ಮಾರುಕಟ್ಟೆನಲ್ಲಿ. ಅಲ್ಲಿ ಇದೇ ಆ ಬಡವರ ಮೇಲೆ, ಆ ವರ್ಗದ ಜನತೆ ಮೇಲೆ ಇವತ್ತು ತೆರಿಗೆ ಹೊತ್ತಿಸಿ ಅಲ್ಲಿ 1 ವರ್ಷ 1,000 ರೂಪಾಯಿನ ಪ್ರತಿ ತಿಂಗಳು ಪಿಕ್ ಪ್ಯಾಕೆಟ್ ಮಾಡ್ತಾವೆ. ತಮ್ಮ 100% ಮಾಡ್ತಾರೆ. ನಾನು ಸಾರಾಯಿ ನಿಲ್ಲಿಸ್ದೇನೆ, ನಾನು ಲಾಟ್ರಿ ನಿಲ್ಲಿಸ್ತಾನೆ, ನಾನು ಬಂದು ಮಧ್ಯಾಹ್ನ ಸಂಪೂರ್ಣ ಬಂದೇ ಮಾಡಬೇಕು ಅಂತ ಇದ್ದೇನೆ. ಆದರೆ ಕುಡಿಯರವರಲ್ಲ, ಅವರೇನು ವಿರೋಧವಾಗಿ ಓಡಾಡ್ತಾರೆ?